ನಮಸ್ತೆ, ನಾನು ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಇವತ್ತು ಮಂಗಳವಾರ ನಾನು ಲಾಸ್ಟ್ 2-3 ಮಿನಿ ವ್ಲಾಗ್ಸ್ನ ಹಾಕಿದ್ದೆ, ಅಂದರೆ ಒಂದು ಮೆಹಂದಿ ಫಂಕ್ಷನ್ನು ಮತ್ತು ಮದುವೆ ಫಂಕ್ಷನ್ಗೆಲ್ಲ ಹೋಗಿದ್ದಿದ್ದು. ಸೊ ಇದು ಮದುವೆ ಫಂಕ್ಷನ್ದು ನಾನು ಆ್ಯಕ್ಚುಲಿ ಶೂಟ್ ಮಾಡ್ಕೋತಾ ಇದ್ದೀನಿ. ಮೆಹಂದಿ ಫಂಕ್ಷನ್ದು ಅವಾಗ ನನಗೆ ಲಾಂಗ್ ವೀಡಿಯೋ ಎಲ್ಲ ಮಾಡ್ಕೊಳಕ್ಕೆ ಆಗಿರಲಿಲ್ಲ. ಸೊ ಇನ್ನು ಸಂಜೆ ರಿಸೆಪ್ಷನ್ಗೆ ಹೋಗಬೇಕಿತ್ತು. ಸೊ ಹಾಗಾಗಿ ನಾನು ಈವ್ನಿಂಗೇ ಸ್ನಾನ ಎಲ್ಲ ಮಾಡಿಕೊಂಡು ಹಂಗೆ ರೆಡಿ ಆಗೋಣ ಅಂತ ಹೇಳಿ ಹಂಗೆ ರೆಡಿ ಆಗ್ತಾ ಇದ್ದೀನಿ. ಇನ್ನು ನಾನು ಈ ಸ್ಯಾರಿನ ವೇರ್ ಮಾಡೋಣ ಅಂತ ಹೇಳಿ ತೆಗೆದಿಟ್ಟಿದ್ದೀನಿ. ಇದು ಸೀರೆ ಬಂದು ನಾನು ಈ ಮನೆ ಗೃಹ ಪ್ರವೇಶದಲ್ಲಿ ತೊಗೊಂಡಿದ್ದಿದ್ದು, ಅವತ್ತು ಹುಟ್ಟಿದ್ದು. ಅದಾದಮೇಲೆ ನಾನು ಹುಟ್ಟೇ ಇಲ್ಲ, ಅವತ್ತು ಗೃಹ ಪ್ರವೇಶದಲ್ಲಿ ಹುಟ್ಟಾದಮೇಲೆ ಹಂಗೆ ಎತ್ತಿಟ್ಟಿದ್ದನ್ನು ಇವತ್ತು ಉಟ್ಕೊಳ್ಳೋಣ ಅಂತ ಹೇಳಿ ತೆಗೆದೆ. ಅಂದರೆ ನನಗೆ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು ಅಂತ ಹೇಳಿ ತೊಗೊಂಡಿದ್ದಿದ್ದು. ಇನ್ನು ಇದಕ್ಕೆ ಬ್ಲೌಸ್ ವರ್ಕ್ ಬಂದು ನಾನು ಥ್ರೆಡ್ ವರ್ಕೇ ಮಾಡಿಸಿದ್ದೀನಿ. ತುಂಬ ಸಿಂಪಲ್ಲಾಗೇ ಮಾಡಿಸ್ದೆ, ಹೆವಿಯಾಗೇನೂ ಮಾಡ್ಸೋಕ್ಕೆ ಹೋಗಲಿಲ್ಲ ನಾನು. ಅಂದರೆ ಆ್ಯಕ್ಚುಲಿ ಹ್ಯಾಂಡ್ ವರ್ಕು, ಬಟ್ ಅದನ್ನು ಬರೀ ನಾನು ಥ್ರೆಡ್ ಇಂದನೇ ಮಾಡಿಸಿದ್ದೀನಿ, ಬೇರೆ ಯಾವುದು ಇದನ್ನೆಲ್ಲ ಏನೂ ಹಾಕ್ಸೋಕ್ಕೆ ಹೋಗಿರಲಿಲ್ಲ ಆವಾಗ ನನಗೆ. ಅಂದರೆ ನನಗೆ ಯಾಕೋ ಇಷ್ಟ ಆಗಲಿಲ್ಲ ಆ ಟೈಮಲ್ಲಿ. ಸೊ ಒಂದು ಬ್ಲೌಸ್ಗೆ ಒಂದು ಥರ ಡಿಸೈನ್ ಇರಲಿ ಅಂತ ಹೇಳಿಬಿಟ್ಟು ಇದಕ್ಕೆ ಜಸ್ಟು ಥ್ರೆಡ್ಡಲ್ಲೇ ಹ್ಯಾಂಡ್ ವರ್ಕ್ ಮಾಡಿ ಅಂತಲೇ ಹೇಳಿದ್ದೆ. ಹಾಗೇ ಇದು ನಾವು ಯಾವಾಗಲೂ ಹಿಂದೆ ಕಟ್ಟೋದು ಆ ಥರ ಏನಾದರೂ ಮಾಡ್ಕೋತೀವಿ. ಸೊ ಇದಕ್ಕೆ ನಾನು ಸೈಡಲ್ಲಿ ಲೂಪ್ಸ್ ಬರೋ ಥರ ಮಾಡಿಸಿದ್ದೆ, ಅಂದರೆ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳಿ. ಇನ್ನು ಮನೆ ಗೃಹ ಪ್ರವೇಶ ಅಂತಂದರೆ ಸ್ವಲ್ಪ ಹೆವಿಯಾಗೆ ಇರುತ್ತಲ್ವಾ, ಸ್ವಲ್ಪ ಬ್ಲೌಸ್ ಎಲ್ಲ ಚೆನ್ನಾಗಿ ಹೊಲಿಸ್ಕೋಬೇಕು, ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಹೊಲಿಸ್ಕೋಬೇಕು ಅಂತ ಹೇಳಿಬಿಟ್ಟು ನಾನು ಅದು ಕಟ್ಟೋದನ್ನು ಹಿಂದೆ ಬೇಡ ಅಂತ ಹೇಳಿ ಈ ಥರ ಸೈಡ್ಗೆ ಮಾಡಿಸಿದ್ದೆ. ಯಾಕಂದರೆ ಹಿಂದೆ ಬಂದು ಸ್ವಲ್ಪ ಪಾಟ್ ನೆಕ್ ಥರ ಮಾಡಿಸಿದ್ನಲ್ವ, ಬೋಟ್ ನೆಕ್ ಟೈಪು, ಸೊ ಅಲ್ಲಿ ಅವಶ್ಯಕತೆಯೂ ಇರಲಿಲ್ಲ, ಹಾಗಾಗಿ ಸೈಡಲ್ಲಿ ಮಾಡಿಸಿದೆ. ಬಟ್ ತುಂಬಾ ಚೆನ್ನಾಗಿತ್ತು ಇದು, ಅದು ಸೈಡಲ್ಲಿ ಮಾಡಿಸಿದ್ದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಡಿಸೈನು. ಈ ಥರ ಹೆವಿಯಾಗಿರುವಂಥ ಸೀರೆನ ಉಟ್ಕೋಬೇಕು ಅಂತಂದರೆ ವೇರ್ ಮಾಡಿಕೊಂಡು ಪಿನ್ ಮಾಡೋ ಬದಲು ಅದಕ್ಕೆ ಮುಂಚೆನೆ ಪಿನ್ನೆಲ್ಲ ಮಾಡಿಟ್ಬಿಡ್ತೀನಿ. ಅಂದರೆ ಸಿಂಪಲ್ಲಾಗಿದ್ದರೆ ಸ್ಯಾರಿ, ಅಂದರೆ ಲೈಕ್ ಈ ಮೈಸೂರು ಸಿಲ್ಕು, ಕ್ರೇಪ್ ಸಿಲ್ಕ್ ಆ ಥರ ಇದ್ರೆ, ಇಲ್ಲ ಸಾಫ್ಟ್ ಸಿಲ್ಕ್ ಇದ್ದರೆ ನಾವು ವೇರ್ ಮಾಡುವಾಗಲೇ ಪಿನ್ ಮಾಡ್ಕೋಬೋದು. ಬಟ್ ಇದು ಸ್ವಲ್ಪ ಹೆವಿಯಾಗಿದ್ದಾಗ ನಾವು ವೇರ್ ಮಾಡಿಕೊಂಡು ಪಿನ್ ಮಾಡಿದಾಗ ನೀಟಾಗಿ ಕೂತ್ಕೊಳ್ಳಲ್ಲ. ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ಬಿಫೋರ್ ವೇರ್ ಮಾಡೋಕ್ಕೆ ಮುಂಚೆನೆ ಪಿನ್ನೆಲ್ಲ ನೀಟಾಗಿ ಮಾಡ್ಕೊಂಬಿಡ್ತೀನಿ. ಸರಿ, ಅದು ಮಾಡ್ತಾ ಇದ್ದೆ, ಹಾಗೆ ಪಾವನಿ ಬಂದಲು ಅವಳದು ಡ್ರೆಸ್ ಬಗ್ಗೆ ಏನೋ ಕೇಳೋಕ್ಕೆ ಅಂತ ಹೇಳಿ, ಹಾಗೆ ಹೆಲ್ಪ್ ಮಾಡಮ್ಮ ಸ್ವಲ್ಪ ಇಟ್ಕೊ ನೀಟಾಗಿ ಪಿನ್ ಮಾಡ್ಕೊಳ್ಳೋಣ ಅಂತ ಹೇಳಿದೆ. ಅವಳು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ಲು, ಹಂಗೆ ಅವಳ ಡ್ರೆಸ್ ಬಗ್ಗೆ ಸ್ವಲ್ಪ ಎಲ್ಲ ಅವಳ ಡೌಟ್ಸ್ನೆಲ್ಲ ಕೇಳ್ಕೊತಾ ಇದ್ಲು, ಅಮ್ಮ ಇದಕ್ಕೆ ಯಾವ್ದು ಹಾಕ್ಕೊಳ್ಳಿ ಏನು ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು. ಅಂದರೆ ಇಬ್ಬರಿಗೂ ಡ್ರೆಸ್ ಸ್ಟಿಚ್ ಮಾಡಿಸಿದ್ನಲ್ವ, ಇಬ್ಬರು ಡಿಸೈಡ್ ಆಗಿದ್ರು ಯಾವ್ಯಾವ್ದು ವೇರ್ ಮಾಡಬೇಕು ಅಂತ ಹೇಳಿ. ಬಟ್ ಆ್ಯಕ್ಸಸರೀಸ್ನೆಲ್ಲ ಕೇಳ್ತಾ ಇದ್ಲು, ಇನ್ನು ಕೈಗೆ ಮತ್ತು ಕತ್ತಿಗೆಲ್ಲ ಗೋಲ್ಡೇ ಹಾಕ್ಕೊಂಡೊಳಿಯುವಂತೆ, ಕಿವಿಗೆ ಮಾತ್ರ ಅವರು ಗೋಲ್ಡ್ ಬೇಡ ನಮಗೆ, ಅವ್ರು ಏನೋ ಗೊತ್ತಿಲ್ಲ, ನನ್ನ ಮಕ್ಕಳು ಇಬ್ಬರೂ ಕಿವಿಗೆ ಗೋಲ್ಡ್ ಇಯರ್ ರಿಂಗ್ಸ್ ಇಟ್ಕೊಳ್ಬೇಕು ಅಂದ್ರೆ ಇಷ್ಟಪಡೋದಿಲ್ಲ, ಅವ್ರಿಗೆ ಅದೇ ರೋಲ್ಡ್ ಗೋಲ್ಡಲ್ಲೇ ಸ್ವಲ್ಪ ಹೆವಿ ಆಗಿರುವಂಥ ಇಯರಿಂಗ್ಸ್ ಇಷ್ಟಪಡ್ತಾರೆ. ಸರಿ ಆಯಿತು, ಅವರಿಷ್ಟ ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾನು ಅದನ್ನು ಹೇಳ್ತಾ ಇದ್ದೆ ಯಾವ ಇಯರಿಂಗ್ಸ್ ಚೆನ್ನಾಗಿರುತ್ತೆ ಅಂತ ಕೇಳ್ತಾ ಇದ್ಲು. ಸರಿ, ಹಾಗೆ ಅವಳಿಗೂ ಹೇಳ್ತಾ ಇದ್ದೆ ಈ ಇಯರಿಂಗ್ಸ್ ಇಟ್ಕೊಮ್ಮ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ನಮ್ಮ ಪಾವನಿ ಸ್ಯಾರಿನ ನೋಡಿಬಿಟ್ಟು ಹೇಳ್ತಾ ಇದ್ಲು, ಇಷ್ಟು ಹೆವಿ ಆಗಿರೋ ಸ್ಯಾರಿ ಎಲ್ಲ ಏನಕ್ಕಮ್ಮ ತೊಗೊತೀರಾ, ಏನಕ್ಕೆ ಉಟ್ಕೊತೀರಾ ನೀವು, ನಾನು ಉಟ್ಕೊಬೇಕಾಗತ್ತಾ ಮುಂದೆ, ನಾನು ಈ ಥರ ಸ್ಯಾರಿ ಎಲ್ಲ ಉಡೋದಿಲ್ಲಪ್ಪ, ನನಗೆ ಇಷ್ಟೊಂದು ಹೆವಿ ಸೀರೆ ಎಲ್ಲ ಉಟ್ಕೊಳಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ಲು. ಇವಾಗ ಹಂಗೆ ಅಂತೀರಮ್ಮ, ಆದರೆ ಮುಂದಕ್ಕೆ ನೀವೇ ಕೇಳ್ತೀರಾ ಹೆವಿ ಆಗಿರೋ ಸೀರೆನೆ ಕೊಡಿಸು ಅಂತ ಅಂದ್ಬಿಟ್ಟು ಅಂತ ಅವಳಿಗೆ ನಾನು ರೇಗಿಸ್ತಾ ಇದ್ದೆ. ಇನ್ನು ನನ್ನ ಮಕ್ಕಳಿಗೆ ಎಷ್ಟು ಅವ್ರ ರೂಮ್ ಇದ್ರೂ ನನ್ನ ರೂಮಲ್ಲೇ ಅವ್ರಿಗೆ ಕಂಫರ್ಟು ರೆಡಿ ಆಗೋದಕ್ಕೆ. ಸರಿ ಹೇಳ್ತೀನಿ, ನಿಮ್ಮ ರೂಮಲ್ಲಿ ರೆಡಿ ಆಗ್ರಮ್ಮ ಅಂತ ಹೇಳಿಬಿಟ್ಟು ಪಾವನಿ ಹೆಂಗೋ ಹಂಗೆ ಅವಳ ರೂಮಲ್ಲೇ ರೆಡಿ ಆಗ್ತಾಳೆ. ಆದರೆ ನಮ್ಮ ಅರ್ಶಿಣಿ ಮಾತ್ರ ಅವಳಿಗೆ ಯಾವಾಗಲೂ ಅಷ್ಟೇ ನನ್ನ ರೂಮೇ ಬೇಕು, ಎನಿ ಟೈಮ್ ಬಂದು ನನ್ನ ರೂಮಲ್ಲೇ ನಿಂತ್ಕೊತಾಳೆ. ಅದೇ ಅಂತ ಇದೆ, ಇನ್ನೇನಕ್ಕೆ ನೀವು ಸಪ್ರೇಟ್ ರೂಮ್ ಮಾಡಿಸ್ಕೊಂಡಿರೋದು, ರೂಮ್ ಬೇಕು ಬೇಕು ಅಂತ ಹೇಳಿ ನಿಮ್ಮ ರೂಮಲ್ಲಿ ರೆಡಿ ಆಗೋಕ್ಕಾಗಲ್ವಾ ಅಂತಂದರೆ, ಇಲ್ಲ ಅಮ್ಮ ನಮಗೆ ನಿಮ್ಮ ರೂಮೇ ಕಂಫರ್ಟೇಬಲ್ ಆಗಿರುತ್ತೆ, ನಾವು ಇಲ್ಲೇ ಬಂದು ರೆಡಿ ಆಗ್ತೀವಿ ಅಂತಾರೆ. ಪಾವನಿ ರೆಡಿ ಆಗೋದಿಲ್ಲ ಸಾಮಾನ್ಯವಾಗಿ, ಬಟ್ ಅರ್ಶಿಣಿ ಅಂತೂ ಯಾವಾಗಲೂ ನನ್ನ ರೂಮಲ್ಲೇ ಬಂದು ರೆಡಿ ಆಗೋದು. ಸೊ ನಾನೂ ಹಂಗೆ ಹೇರ್ ಸ್ಟೈಲ್ ಎಲ್ಲ ನಾನೇ ಮಾಡಿಕೊಂಡೆ, ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಅಂದರೆ ನಾನು ಮಿನಿ ವ್ಲಾಗ್ ಹಾಕ್ದಾಗ ಕೆಲವರು ಕೇಳ್ತಾ ಇದ್ರು ಹೇರ್ ಸ್ಟೈಲ್ ಎಲ್ಲ ತೋರಿಸಿ ಅಂತ ಅಂದ್ಬಿಟ್ಟು. ನನಗೇನು ಅಷ್ಟೊಂದು ಹೇರ್ ಸ್ಟೈಲ್ಸ್ ಎಲ್ಲ ನಾನು ಅಷ್ಟೊಂದು ಎಕ್ಸ್ಪರ್ಟ್ ಏನಿಲ್ಲ, ನಾನೇನು ಯಾವುದು ಕ್ಲಾಸಸ್ಗೆಲ್ಲ ಏನು ಒಂದು ಕಲ್ತಿಲ್ಲ. ಆದರೆ ಇಬ್ಬರು ಹೆಣ್ಮಕ್ಳು ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಮಾಡಿ ಮಾಡಿ ಹಂಗೆ ಅಭ್ಯಾಸ ಮಾಡಿಕೊಂಡು ನಾನು ಸ್ವಲ್ಪ ಅಂದರೆ ಸ್ವಲ್ಪ ರೆಡಿ ಆಗೋದು ಇವೆಲ್ಲ ತುಂಬಾ ಇಷ್ಟ. ಅಂದರೆ ನಮ್ಮ ಫ್ಯಾಮಿಲೀಲಿ ನಾನು ಲಾಸ್ಟ್ ನಿಮಗೆ ಇದು ಗೃಹ ಪ್ರವೇಶದ ವ್ಲಾಗ್ ಎಲ್ಲ ಹಾಕಿದ್ನಲ್ವ, ನೀವು ನೋಡಿರ್ತೀರ, ನಮ್ಮ ಫ್ಯಾಮಿಲೀಲಿ ಎಲ್ಲ ಸ್ವಲ್ಪ ಚೆನ್ನಾಗಿ ರೆಡಿ ಆಗೋಕ್ಕೆಲ್ಲ ಇಷ್ಟಪಡ್ತಾರೆ.
ಹಾಗಾಗಿ ನಮಗೂ ಚಿಕ್ಕ ವಯಸ್ಸಿಂದ ಅದು ಅಭ್ಯಾಸ ಆಗಿಬಿಟ್ಟಿದೆ, ನೀಟಾಗಿ ರೆಡಿ ಆಗಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅಂತೆಲ್ಲ ಅಂದ್ಬಿಟ್ಟು. ಸೊ ಇನ್ನು ನನ್ನ ಮಕ್ಕಳಿಗೂ ಅಷ್ಟೇ, ಅವ್ರು ಚಿಕ್ಕವರಿದ್ದಾಗ ನಾನೇ ಎಲ್ಲ ರೆಡಿ ಮಾಡ್ತಾ ಇದ್ದೆ, ಅವಾಗ ನಂಗೆ ತುಂಬ ಕಷ್ಟ ಆಗೋದು ಅವರಿಬ್ಬರಿಗೂ ರೆಡಿ ಮಾಡಿ ನಾನು ರೆಡಿ ಆಗೋದು. ಬಟ್ ಇವಾಗ ದೊಡ್ಡವರಾದಾಗಿಂದ ನಿಜವಾಗ್ಲೂ ನಂಗೆ ತುಂಬಾ ಈಸಿ ಅಂತಲೇ ಹೇಳ್ಬೋದು. ಆದರೂ ಫೈನಲ್ಲಾಗಿ ಅಲ್ಲಿ ಪಿನ್ ಹಾಕಿ ಇಲ್ಲಿ ಪಿನ್ ಹಾಕಿ ಇದು ಸರಿ ಮಾಡಿ ಅದು ಸರಿ ಮಾಡಿ ಅಂತ ಹೇಳಿ ಬರ್ತಾರೆ ಮಕ್ಕಳು. ಆ ಹೇರ್ ಸ್ಟೈಲ್ಸು ಅಷ್ಟೇ, ಆಲ್ಮೋಸ್ಟ್ ಆಲ್ ಅವರೇ ಮಾಡ್ಕೊತಾರೆ, ನಾನೇನು ಅವ್ರಿಗೆ ಮಾಡೋಕ್ಕೆ ಹೋಗೋದಿಲ್ಲ. ತೀರಾ ಜಡೆ ಎಣಿಯೋದು ಆ ಥರ ಎಲ್ಲ ಏನಾದರೂ ಮಾಡಬೇಕು ಅಂತಂದಾಗ ಮಾತ್ರ ನಾನು ಹೆಲ್ಪ್ ಕೇಳ್ತಾರೆ ಅಷ್ಟೇ. ಒಂದೊಂದು ಸತಿ ನಿಜವಾಗ್ಲೂ ಮಕ್ಕಳು ದೊಡ್ಡವರಾದಾಗ ಖುಷಿ ಆಗುತ್ತೆ, ಅಪ್ಪ ನಮ್ಗೆ ಎಷ್ಟೋ ರಿಲೀಫ್ ಆಯಿತು ಅಂತ ಹೇಳಿಬಿಟ್ಟು. ಅದೇ ಚಿಕ್ಕ ಮಕ್ಕಳಿದ್ದರೆ ಈ ಥರ ಫಂಕ್ಷನ್ಸ್ಗೆಲ್ಲ ಹೋಗಬೇಕು ಅಂತ ಅಂದಾಗ ತುಂಬಾ ಕಷ್ಟ ಅನಿಸೋದು, ಅವ್ರಿಗೆಲ್ಲ ನೀಟಾಗಿ ರೆಡಿ ಮಾಡಿ ಆಮೇಲೆ ನಾವಾಗೋದಕ್ಕೆ, ಮತ್ತು ಫಂಕ್ಷನ್ ಕೆಲವು ಸತಿ ಲೇಟ್ ಸಹ ಆಗ್ಬಿಡೋದು ಹೋಗೋ ಅಷ್ಟೊತ್ತಿಗೆ. ನಾವು ನಾರ್ಮಲಾಗಿ ಇವ್ರಿಗೆ ಸ್ಕೂಲು ಕಾಲೇಜು ಎಲ್ಲ ಇದ್ದಾಗ ಮನೇಲಿದ್ದರೆ ಸಾಕು, ಬರೀ ಟೀ ಶರ್ಟ್ ಹಾಕ್ಕೊಂಡ್ಬಿಡ್ತಾರೆ, ಇಲ್ಲ ಶಾರ್ಟ್ಸು ಇಲ್ಲ ಪ್ಯಾಂಟ್ ಈ ಥರ ಹಾಕ್ಕೊಂಡಿರ್ತಾರೆ. ನನಗೆ ಟ್ರೆಡಿಷನಲ್ ವೇರ್ ಅಂತಂದರೆ ತುಂಬಾ ಇಷ್ಟ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಹೆಣ್ಮಕ್ಕಳನ್ನ ನೀಟಾಗಿ ರೆಡಿ ಆಗಿರೋದನ್ನೆಲ್ಲ ನೋಡೋದು ಅಂತಂದರೆ. ಆದರೆ ಇವಾಗ ಮಕ್ಕಳೇನು ಅಂತಂದರೆ ಅವ್ರ ಕಂಫರ್ಟ್ ಅವ್ರು ನೋಡ್ಕೋತಾ ಇರ್ತಾರೆ, ಅಂದರೆ ಈ ಥರ ಸ್ವಲ್ಪ ಹೆವಿಯಾಗಿ ಬಟ್ಟೆ ಎಲ್ಲ ಹಾಕ್ಕೊಳ್ಳೋಕ್ಕೆ ಇಷ್ಟನೇ ಪಡೋಲ್ಲ. ಪ್ಲಸ್ ನಮ್ಮ ಮನೇಲಿ ಏನಂದರೆ ನಮ್ಮ ಮನೆಯವರು ತುಂಬ ಸಪೋರ್ಟ್ ಮಾಡ್ತಾರೆ ಅವ್ರ ಮಕ್ಕಳಿಗೆ. ಅವರು ಮಕ್ಕಳು ಸ್ವಲ್ಪ ಚುಚ್ಚುತ್ತೆ, ಪಪ್ಪ ನಮಗೆ ಇಲ್ಲಿ ಟೈಟ್ ಆಗ್ತಿದೆ ಹಂಗೆ ಹಿಂಗೆ ಅಂತ ಏನಾದರೂ ಹೇಳಿದ್ರೆ ಸಾಕು, ನಮ್ಮ ಮನೆಯವರು ಆ ಬಟ್ಟೆ ಹಾಕ್ಸೋದೇ ಇಲ್ಲ, ಫಸ್ಟು ಚೇಂಜ್ ಮಾಡಿ ಟೀ ಶರ್ಟ್ ಹಾಕ್ಕೊಳ್ಳಿ, ಹೋಗಮ್ಮ ಆರಾಮಾಗಿ ಶಾರ್ಟ್ಸ್ ಹಾಕ್ಕೊಳ್ಳಿ ಟೀ ಶರ್ಟ್ ಹಾಕ್ಕೊಳ್ಳಿ ಅಂತ ಹೇಳಿಬಿಟ್ಟು ಅವ್ರಿಗೆ ತುಂಬಾ ಇದು ಮಾಡ್ತಾರೆ. ಅಂದರೆ ನನಗೆ ಹೇಳ್ತಿರ್ತಾರೆ ಏನಕ್ಕೆ ಫೋರ್ಸ್ ಮಾಡ್ತೀಯ ಅವ್ರಿಗೆ ಆ ಥರ ಬಟ್ಟೆ ಎಲ್ಲ ಹಾಕ್ಕೊಳ್ಳೋಕ್ಕೆ, ಅವ್ರಿಗೆ ಯಾವ್ದು ಕಂಫರ್ಟ್ ಆಗಿರುತ್ತೋ ಅದು ಹಾಕ್ಕೊಳ್ಳಿ ಬಿಡು ಅಂತ ಹೇಳಿ. ನನಗೆ ಇವ್ರನ್ನ ಡೈಲಿ ಈ ಥರ ಟೀ ಶರ್ಟ್ಸು ಆ ಥರ ನೋಡಿ ನೋಡಿ ನನಗೆ ಈ ಥರ ಬಟ್ಟೆಲಿ ನೋಡೋದಕ್ಕಂತೂ ಸಖತ್ ಇಷ್ಟ ಆಗುತ್ತೆ. ನಾನು ನೋಡ್ತಾನೆ ಇರ್ತೀನಿ ಅವ್ರನ್ನ, ಆವಾಗಲೂ ನಮ್ಮ ಮನೆಯವರೇ ಬೈತಾರೆ ಎಷ್ಟು ನೋಡ್ತೀಯ ಮಕ್ಕಳಿಗೆ ದಿಷ್ಟಿ ಹಾಕ್ಬಿಡ್ತೀಯ ನೀನೇನೆ ಅಂತ ಹೇಳಿ. ಏನೇ ಆಗಲಿ ಹೆಣ್ಮಕ್ಳಿಗೆ ಟ್ರೆಡಿಷನಲ್ ವೇರ್ ಅಂತೂ ಸೂಪರಾಗಿರುತ್ತೆ ಅಂತ ಹೇಳ್ಬೋದು. ಅದು ನನ್ನ ಮಕ್ಕಳೇ ಅಂತ ಅಲ್ಲ, ಯಾವುದೇ ಒಂದು ಹೆಣ್ಮಗು ಆಗಲಿ ಟ್ರೆಡಿಷನಲ್ ಬಟ್ಟೆ ಹಾಕ್ಕೊಂಡಾಗ ನೀಟಾಗಿ ರೆಡಿ ಆದಾಗ ನೋಡೋಕ್ಕೆ ಎರಡು ಕಣ್ಣು ಸಾಕಾಗಲ್ಲಪ್ಪ ಅನಿಸುತ್ತೆ. ಒಂದೊಂದು ಸತಿ ನನಗೆ ಈ ಥರ ಫಂಕ್ಷನ್ಸ್ಗೆಲ್ಲ ಹೋಗೋದು ಅದಕ್ಕೆ ಇಷ್ಟ ಆಗುತ್ತೆ. ಎಲ್ಲ ಹೆಣ್ಮಕ್ಳನ್ನ ನೋಡ್ತಾ ಇರ್ತೀನಿ, ಅವರೆಲ್ಲ ಎಷ್ಟು ಚೆನ್ನಾಗಿರೋದು ಹಾಕ್ಕೊಂಡಿರ್ತಾರೆ, ಎಷ್ಟು ಮುದ್ದಾಗಿ ಕಾಣಿಸ್ತಾ ಇರ್ತಾರೆ ಹೆಣ್ಮಕ್ಳು, ನಮ್ಮ ದೃಷ್ಟಿನೇ ಆಗ್ಬಿಡತ್ತಪ್ಪ ಮಕ್ಕಳಿಗೆ ಅಂತ ಅನಿಸುತ್ತೆ. ಅವಾಗ ಅದೃಷ್ಟವಂತರು ಅಂದ್ಕೊಂಡ್ಬಿಡ್ತೀನಿ ನಾನು, ಅಯ್ಯೋ ಇಬ್ಬರು ಹೆಣ್ಮಕ್ಳಿದ್ದಾರೆ ನನಗೆ ಅಂದರೆ. ಇವೆಲ್ಲ ಒಂಥರ ಹೆಣ್ಮಕ್ಳ ತಾಯಂದಿರ್ಗೇನೆ ಆ ಫೀಲ್ ಏನು ಅನ್ನೋದು ಅರ್ಥ ಆಗೋದು. ಪಾಪ ನಮ್ಮ ಅತ್ತಿಗೇನು ಅದೇ ಹೇಳ್ತಾ ಇರ್ತಾರೆ, ನೀವೇನು ಬಿಡಿ ಅಕ್ಕ ನಿಮಗೆ ಈ ಥರ ಎಲ್ಲ ರೆಡಿ ಮಾಡ್ತೀರಾ, ನನ್ನ ಮಕ್ಕಳಿಗೆ ನಾನು ಬರೀ ಒಂದು ಪ್ಯಾಂಟು ಶರ್ಟ್ ಹಾಕಬೇಕಾಗತ್ತೆ ಅಷ್ಟೇ ಅಂತ. ಆದರೂ ಕೆಲವು ಗಂಡು ಮಕ್ಕಳೂ ಅಷ್ಟೇ ತುಂಬ ಚೆನ್ನಾಗಿರ್ತಾರೆ. ಫಂಕ್ಷನ್ ನಾರ್ಮಲ್ಲಾಗಿ ಅವರು ಹೆಂಗಂದ್ರೆ ಹಂಗಿದ್ರು, ಫಂಕ್ಷನ್ಸ್ ಟೈಮಲ್ಲಿ ಗಂಡು ಮಕ್ಕಳು ಅಷ್ಟೇ, ಅವ್ರಿಗೂ ಇವಾಗ ಡಿಫ್ರೆಂಟ್ ಡಿಫ್ರೆಂಟ್ ಬಟ್ಟೆ ಎಲ್ಲ ಬಂದಿದೆ ಅಲ್ವಾ, ಅಂದರೆ ಕುರ್ತೀಸ್ ಆ ಥರ ಎಲ್ಲ ಹಾಕ್ಕೋತಾರೆ ಮಕ್ಕಳು. ಅವೆಲ್ಲ ನೋಡಿದಾಗ ಇವನ್ ಗಂಡು ಮಕ್ಕಳು ಅಷ್ಟೇ ಚೆನ್ನಾಗಿರ್ತಾರೆ. ಈಗ ಈ ರಿಸೆಪ್ಷನ್ಸ್ಗೆಲ್ಲ ಹೋದಾಗ ಬ್ಲೇಜರ್ಸ್ ಎಲ್ಲ ಹಾಕಿರ್ತಾರೆ, ಅವರು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರ್ತಾರೆ. ಒಟ್ಟಿನಲ್ಲಿ ಹಬ್ಬ ಬರಲಿ ಇಲ್ಲ ಫಂಕ್ಷನ್ಸ್ ಬರಲಿ ಮಕ್ಕಳು ರೆಡಿ ಆಗಿರೋದು ನೋಡೋದೇ ಒಂದು ಚಂದ ಅಂತ ಹೇಳ್ಬೋದು. ಇನ್ನು ಇದು ನೆಕ್ಸ್ಟ್ ಡೇ ಅಂದರೆ ಬುಧವಾರ ಬೆಳಗ್ಗೆ, ನೈಟ್ ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಸುಮಾರು 11 ಗಂಟೆ ಆಗೋಯಿತು ರಾತ್ರಿ. ಹಂಗಾಗಿ ನನಗೆ ಮತ್ತೆ ಏನು ಕಂಟಿನ್ಯೂ ನಾನು ಶೂಟ್ ಮಾಡ್ಕೊಳೋಕ್ಕಾಗಲಿಲ್ಲ. ಇನ್ನೊಂದು ಮದುವೆ ಆ್ಯಕ್ಚುಲಿ ಬಂದು ನಮ್ಮ ಹಸ್ಬೆಂಡ್ ಅವರ ಕಸಿನ್ ಮಗಳದು ಮದುವೆ, ಅಂದರೆ ಹಸ್ಬೆಂಡ್ ಫ್ಯಾಮಿಲಿ ಸೈಡು ಮದುವೆ ಆಗಿದ್ದು. ಹಾಗಾಗಿ ನಾನು ಡೀಟೇಲಾಗೆಲ್ಲ ಏನು ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಯಾಕಂದರೆ ಕೆಲವ್ರಿಗೆ ಕ್ಯಾಮ್ರಾ ಮುಂದೆ ಎಲ್ಲ ಬರೋದು ಅದೆಲ್ಲ ತೋರಿಸೋದು ಇಷ್ಟ ಪಡೋದಿಲ್ಲ. ಸೊ ಅವ್ರವ್ರ ಪ್ರೈವೇಸಿಗೆ ನಾವು ರೆಸ್ಪೆಕ್ಟ್ ಮಾಡಬೇಕಾಗತ್ತೆ. ಹಾಗಾಗಿ ನಾನು ಅಲ್ಲಿ ಯಾರನ್ನೂ ಏನು ಶೂಟ್ ಮಾಡ್ಕೊಳಕ್ಕೆ ಹೋಗಲೇ ಇಲ್ಲ, ಸುಮ್ಮನೆ ನಾರ್ಮಲಾಗಿ ಮದುವೆಗೆ ಅಂತ ಹೋದ್ವಿ ಅಟೆಂಡ್ ಮಾಡಿದ್ವಿ. ಬಟ್ ಅಲ್ಲಿ ಒಂದೇ ಒಂದು ಕ್ಲಿಪ್ ಹಾಕಿದ್ದೀನಿ ಅಲ್ವಾ, ಒಂದು ಬ್ಲ್ಯಾಕ್ ಸ್ಯಾರಿ ವೇರ್ ಮಾಡಿರೋದು, ಅವಳು ಬಂದು ನಮ್ಮ ಅತ್ತಿಗೆ ತಂಗಿ, ಅಂದರೆ ಅದೇ ನಮ್ಮ ಮಾವನ ಮಗಳು. ಸೊ ನನಗೆ ನಮ್ಮ ಫ್ಯಾಮಿಲಿ ಸ್ವಲ್ಪ ಕಂಫರ್ಟು, ಏನಾದರೂ ಈ ಥರ ಶೂಟ್ ಮಾಡೋದಿದ್ರೆ ನಾನು ಡೈರೆಕ್ಟಾಗಿ ಕೇಳಿಬಿಡ್ತೀನಿ ಶೂಟ್ ಮಾಡಲಾ ಅಂತ ಅಂದ್ಬಿಟ್ಟು. ಅವರೆಲ್ಲ ನಂಗೆ ತುಂಬ ಸಪೋರ್ಟಿವ್ ಇದ್ದಾರೆ ನನ್ನ ಫ್ಯಾಮಿಲಿ ಸೈಡೆಲ್ಲ, ಅವರೆಲ್ಲ ಅಯ್ಯೋ ಅಕ್ಕ ಮಾಡಕ್ಕ ಪರವಾಗಿಲ್ಲ ಹಾಕಕ್ಕ ಅಂತ ಹೇಳಿ ಹೇಳ್ತಾರೆ. ಹಂಗಾಗಿ ಅವಳದು ಮಾತ್ರ ನಾನು ಶೂಟ್ ಮಾಡಿ ಹಾಕಿದ್ದೆ ಅಷ್ಟೇ. ಸೊ ಇನ್ನು ಬೇರೆಯವ್ರನ್ನೆಲ್ಲ ನಾನೇನು ಕೇಳೋಕ್ಕೆ ಹೋಗಿಲ್ಲ, ಮೇ ಬಿ ಕೇಳಿದ್ರೆ ಅವರು ಒಪ್ಕೋತಾರೋ ಏನೋ ಗೊತ್ತಿಲ್ಲ. ಬಟ್ ಏನಂದರೆ ನಾನೇ ಸ್ವಲ್ಪ ಮುಜುಗರ ಪಡ್ತೀನಿ ಕೇಳೋದಕ್ಕೆ, ಯಾಕೆ ಬೇಕು ಸುಮ್ಮನೆ ಫಂಕ್ಷನ್ಗೆ ಹೋದ್ವಲ್ಲ ಫಂಕ್ಷನ್ ಮುಗಿಸ್ಕೊಂಡು ಬಂದ್ಬಿಡೋಣ ಅನ್ನೋ ಥರ ಇರುತ್ತೆ ಮೈಂಡು ನನಗೆ.
ಮತ್ತು ಇನ್ನೊಂದೇನಂದರೆ ಆ ಫಂಕ್ಷನಲ್ಲಿ ನನಗೆ ಸುಮಾರು ಜನ ನನ್ನನ್ನು ರೆಕಗ್ನೈಸ್ ಮಾಡಿದ್ರು, ಅಂದರೆ ರಿಲೇಟಿವ್ಸ್ ಗೊತ್ತಿತ್ತು, ಬಟ್ ನಾನು ಈ ಥರ ವ್ಲಾಗ್ಸ್ ಎಲ್ಲ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ನನಗೆ ನಮ್ಮ ರಿಲೇಟಿವ್ಸ್ ಇಷ್ಟೊಂದು ಜನ ನನ್ನ ವ್ಲಾಗ್ಸ್ನ ನೋಡ್ತಾರೆ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ. ಸುಮಾರು ಜನ ರೆಕಗ್ನೈಸ್ ಮಾಡಿದ್ರು, ಅಂದರೆ ಹೇಳಿದ್ರು ತುಂಬ ಚೆನ್ನಾಗಿ ಬರ್ತಿದೆ ನಿನ್ನ ವ್ಲಾಗ್ಸು, ಚೆನ್ನಾಗಿ ಮಾಡ್ತಾ ಇದೆಯಾ ಅಂತ ಅಂದ್ಬಿಟ್ಟು. ಅವಾಗ ಎಲ್ಲೋ ಒಂದು ಕಡೆ ಖುಷಿ ಆಯಿತು, ಅಪ್ಪ ಪರವಾಗಿಲ್ವೇ, ನಮ್ಮ ಫ್ಯಾಮಿಲಿಯವರು ಆಕ್ಸೆಪ್ಟ್ ಮಾಡ್ಕೋತಾ ಇದ್ದಾರೆ ಇದನ್ನು ಅಂತ ಅಂದ್ಬಿಟ್ಟು. ನಾ ಆ್ಯಕ್ಚುಲಿ ನಾವು ಈಗ ಧಾರೆ ಮುಹೂರ್ತ ಇತ್ತು, ಇವತ್ತು ಹೋಗಲೇಬೇಕಿತ್ತು. ಪಾಪ ಅವರು, ನಮ್ಮ ಅಕ್ಕ ತುಂಬಾ, ಅಂದರೆ ನಾನು ಹೇಳಿದ್ನಲ್ಲ ನಮ್ಮ ಮನೆಯವ್ರ ಕಸಿನ್ ಅಂತ ಹೇಳಿಬಿಟ್ಟು, ಅವರು ನನಗೆ ತುಂಬಾ ಇದು ಮಾಡಿದ್ರು, ಬರಲೇಬೇಕು ಪುಷ್ಪ, ಮಿಸ್ ಮಾಡಬೇಡ ಧಾರೆಗೆ ಅಂತ ಹೇಳಿ. ಇನ್ನು ನಮ್ಮನೆಯವ್ರಿಗೆ ಆಫೀಸೆಲ್ಲ ರಜಾ ಇರೋದಿಲ್ಲ, ಪ್ಲಸ್ ಅವ್ರು ರಜಾ ಹಾಕೋದು ಇಲ್ಲ, ಈ ಥರ ಹೋಗೋಣ ರಜಾ ಹಾಕ್ರಿ ಅಂತಂದ್ರೂ ಅವರು ಹಾಕೋದಿಲ್ಲ. ಆಮೇಲೆ ಇನ್ನೊಂದೇನಂದರೆ ಪಾವನಿಗೂ ಸ್ಕೂಲೆಲ್ಲ ಇತ್ತು, ಹರ್ಷಿಣಿಗೂ ಕಾಲೇಜ್ ಇತ್ತು, ಸೊ ಅವ್ರಿಗೂ ಎಲ್ಲ ರಜಾ ಹಾಕ್ಸ್ಬೇಕಾಗತ್ತೆ. ಮತ್ತು ನಾನು ಒಬ್ಬಳೇ ಅಷ್ಟು ದೂರ, ಅದು ಪ್ಯಾಲೇಸ್ ಗ್ರೌಂಡಲ್ಲಿ ಬೇರೆ ಮದುವೆ ಆಗಿತ್ತು, ಅಷ್ಟು ದೂರ ನನಗೂ ಹೋಗೋಕ್ಕೆ ಸ್ವಲ್ಪ ಅನ್ಕಂಫರ್ಟೇಬಲ್ ಅನ್ನಿಸ್ತು. ಸೊ ಇಂಥ ಟೈಮಲ್ಲಿ ನಾನು ನಮ್ಮ ಅತ್ತೆನ ತುಂಬ ಮಿಸ್ ಮಾಡ್ಕೊತ ಇರ್ತೀನಿ, ಯಾಕಂದರೆ ಅತ್ತೆ ಸೈಡ್ ಅವ್ರದ್ದು ಏನೇ ಫಂಕ್ಷನ್ ಆಗಲಿ ನಮ್ಮ ಮನೆಯವರು ಒಂದು ವೇಳೆ ಬರಲಿಲ್ಲ ಅಂತಂದರೆ ಅತ್ತೆ ಜೊತೇಲಿ ನಾನು ಹೋಗ್ಬಿಡ್ತಾ ಇದ್ದೆ, ಅಟೆಂಡ್ ಮಾಡ್ತಾ ಇದ್ದೆ ಫಂಕ್ಷನ್ನು. ಸೊ ಇವಾಗ ಅವರು ಇಲ್ಲ ಇಲ್ಲ ಅಲ್ವಾ, ಸೊ ಈಗ ಅವರು ತುಂಬ ನೆನಪಾಗ್ತಿರ್ತಾರೆ ನನಗೆ, ಅವ್ರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಅತ್ತೆ ಜೊತೆ ಹೋಗ್ಬೋದಿತ್ತಲ್ವಾ ಅಂತ ಹೇಳಿ. ಏನೂ ಮಾಡೋಕ್ಕಾಗಲ್ಲ, ಅದು 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 ಹಂಗೆ ಆಗ್ಬಿಡತ್ತಲ್ವ ಕೆಲವು ಸತಿ ಅಷ್ಟೇ. ಇನ್ನು ಇವಾಗ ಟಿಫನ್ಗೆ ನಾನು ಕಿಚಡಿ ಮಾಡ್ತಾ ಇದ್ದೆ, ಸ್ವಲ್ಪ ತರಕಾರಿ ಎಲ್ಲ ಇತ್ತು ಹಾಕ್ಬಿಟ್ಟು ಕಿಚಡಿ ಮಾಡಿ ಅದಕ್ಕೆ ಮಿಲ್ಕ್ ಶೇಕ್ ಮಾಡೋಣ ಅಂತೇಳಿ, ಅಂದರೆ ಮಿಲ್ಕ್ ಶೇಕ್ ಮಾಡಿ ಆಗಲೇ ನಾನು 4-5 ದಿನ ಆಗಿತ್ತು. ಸೊ ವಾರದಲ್ಲಿ ಒಂದು 3-4 ದಿನ ನಾನು ಹೆಲ್ದಿ ಡ್ರಿಂಕ್ಸ್ ಮಾಡಿದ್ರೆ ಇನ್ನೊಂದು 2 ದಿನ ಈ ಥರ ಮಿಲ್ಕ್ ಶೇಕ್ ಮಾಡ್ತಾ ಇರ್ತೀನಿ. ಸೊ ಈ 3 ದಿನ ಕಂಟಿನ್ಯೂಸ್ ಆಗಿ ನಾನು ಹೆಲ್ದಿ ಡ್ರಿಂಕೇ ಮಾಡಿದ್ದೆ, ಹಾಗಾಗಿ ಇವತ್ತು ಮಿಲ್ಕ್ ಶೇಕ್ನ ಮಾಡ್ತಾ ಇದ್ದೀನಿ. ಕಿಚಡಿ ರೆಸಿಪಿ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಒಂದ್ಸತಿ ಶೇರ್ ಮಾಡಿದ್ದೀನಿ, ಈವ್ನಿಂಗ್ ಟು ಮಾರ್ನಿಂಗ್ ವ್ಲಾಗ್ ಅಂತ ಹೇಳಿ ಆ ವ್ಲಾಗಲ್ಲಿ ಶೇರ್ ಮಾಡಿರೋವಂಥದ್ದು. ಆ್ಯಕ್ಚುಲಿ ಅದರಲ್ಲಿ ನಾನು ಮಿಲ್ಲೆಟ್ಸಲ್ಲಿ ಮಾಡಿದ್ದೆ, ಬಟ್ ಏನಂದರೆ ರಾತ್ರಿ ಬಂದಿದ್ದು ಲೇಟ್ ಆಯಿತಲ್ವ, ಹಾಗಾಗಿ ನಾನು ಮಿಲ್ಲೆಟ್ಸ್ನ ನೆನೆಸಿಲ್ಲ. ಸಾಮಾನ್ಯವಾಗಿ ನಾನು ಕಿಚಡಿ ಆಗಲಿ ಇಲ್ಲ ಬಿಸಿಬೇಳೆಭಾತ್ ಆಗಲಿ ಮಿಲ್ಲೆಟ್ಸಲ್ಲೇ ಮಾಡ್ತಾ ಇರ್ತೀನಿ, ಆದರೆ ಮಿಲ್ಲೆಟ್ಸು ನೆನೆಸ್ತೀರಾ ಮಾಡಬಾರ್ದು, ಯಾಕಂದರೆ ಅದು ಡೈಜೆಷನ್ಗೆ ಸ್ವಲ್ಪ ತುಂಬಾ ಇದಾಗುತ್ತೆ, ಹಾಗಾಗಿ ನೆನೆಸ್ಬಿಟ್ಟು ಮಾಡಿದ್ರೇ ಡೈಜೆಷನ್ ನೀಟಾಗಿ ಆಗೋದು. ಸರಿ ನೆನೆಸಿಲ್ವಲ್ಲ ಬಿಡು ಅಂತ ಹೇಳಿಬಿಟ್ಟು ಇವತ್ತು ಅಕ್ಕಿಲೇ ಮಾಡೋಣ ಅಂತ, ಅದರಲ್ಲೂ ನಾನು ರಾಜಮುಡಿ ಅಕ್ಕಿನೇ ಯೂಸ್ ಮಾಡೋದಲ್ವ, ಹಾಗಾಗಿ ಇವತ್ತು ಅದರಲ್ಲೇ ಮಾಡ್ತಾ ಇದ್ದೀನಿ. ಇನ್ನೊಂದು ಏನಂತಂದರೆ ರಾಜಮುಡಿ ಅಕ್ಕಿ ಅಂತೂ ತುಂಬಾ ರೇಟ್ ಆಗಿಬಿಟ್ಟಿದೆ. ನಾನು ಸ್ಟಾರ್ಟಿಂಗಲ್ಲಿ ರಾಜಮುಡಿ ಅಕ್ಕಿನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ 40 ರೂಪಾಯಿ ಇತ್ತು ಕರೆಕ್ಟಾಗಿ ಕೆಜಿ, ನಂಗೆ ಚೆನ್ನಾಗಿ ನೆನಪಿದೆ. ಬಟ್ ಇವಾಗ ಮೊನ್ನೆ ತರಿಸಿದ್ದೀನಿ, 90 ರೂಪಾಯಿ ಆಗೋಗಿತ್ತು ಕೆಜಿ, ಏನು 50 ರೂಪಾಯಿ ಜಾಸ್ತಿ ಆಗಿಬಿಟ್ಟಿದೆ. ಅಂದರೆ ಮುಂಚೆ ಜಾಸ್ತಿ ಅದೇನು ಯಾರೂ ಯೂಸ್ ಮಾಡ್ತಿರ್ಲಿಲ್ವ, ಇಲ್ಲ ಈಗ ಯೂಸ್ ಮಾಡಿ ರೇಟ್ ಜಾಸ್ತಿ ಆಗಿದೆಯಾ, ಇಲ್ಲ ಅದನ್ನು ಬೆಳೆಯೋದೇನಾದರೂ ಕಡಿಮೆ ಆಗಿದೆಯಾ ರಾಜಮುಡಿ ಅಕ್ಕಿ ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಆಗಲೇ ಸುಮಾರು 4-5 ಸತಿಯಿಂದ 90 ರೂಪಾಯಿನೇ ಇದೆ. ಇದಕ್ಕೆ ಮುಂಚೆ ಒಂದು ಲಾಸ್ಟ್ ಇಯರು ನಾನು ಸೆಪ್ಟೆಂಬರಲ್ಲೋ ಅಕ್ಟೋಬರಲ್ಲೋ ಯಾವಾಗೋ ಒಂದ್ಸತಿ ತರಿಸಿದ್ದೆ, ಆವಾಗ ನನಗೆ 70 ರೂಪಾಯಿ ಇತ್ತು, ಅದಾದಮೇಲೆ ಏಕ್ದಮ್ 20 ರೂಪಾಯಿ ಜಾಸ್ತಿ ಆಗಿಬಿಟ್ಟಿದೆ 90 ರೂಪಾಯಿ. ಮೊನ್ನೆ ನಮ್ಮ ಜಾನ್ಸಿ ಫೋನ್ ಮಾಡಿ ಹೇಳ್ತಾ ಇದ್ಲು, ಅಕ್ಕ ನಮ್ಮೂರಲ್ಲಿ 100 ರೂಪಾಯಿ ಆಗಿದೆ ಕಣೆ ರಾಜಮುಡಿ ರೈಸ್ ಅಂತ ಹೇಳಿಬಿಟ್ಟು. ಬುಲೆಟ್ ರೈಸೇ ಪರವಾಗಿಲ್ಲ, ರಾಜಮುಡಿನೇ ಜಾಸ್ತಿ ಅಂತ. ಅಂದರೆ ರಾಜಮುಡಿ ಅಕ್ಕಿಲಿ ಸ್ವಲ್ಪ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅಲ್ವಾ, ಹಾಗಾಗಿ ಮತ್ತು ಆರೋಗ್ಯಕ್ಕೂ ಇದು ತುಂಬಾ ಒಳ್ಳೆಯದು. ಮತ್ತು ಸುಮಾರು ಜನ ಡಯಟಿಷಿಯನ್ಸು ಇದನ್ನು ರೆಫರ್ ಮಾಡ್ತಿರ್ತಾರೆ, ರಾಜಮುಡಿ ಅಕ್ಕಿನ ಯೂಸ್ ಮಾಡಿ ತಿನ್ನಿ ಅಂತ ಹೇಳಿಬಿಟ್ಟು. ಅದಕ್ಕೆ ಅಂತ ನಾವು ಏನು ಅಂತ ಗೊತ್ತಿಲ್ಲ ರೀಸನ್ನು. 90 ರೂಪಾಯಿ ಆಗೋಗ್ಬಿಟ್ಟಿದೆ ಕೆಜಿ. ಆ್ಯಕ್ಚುಲಿ ಹಾಸನ್ ಸೈಡು ತುಂಬ ಬೆಳೀತಾರಂತೆ ಇದು ರಾಜಮುಡಿ ಅಕ್ಕಿನ. ಲಾಸ್ಟ್ ವೀಕಲ್ಲಿ ನಮ್ಮ ಮನೆಯವರು ಹಾಸನ್ಗೇನೋ ಹೋಗಿದ್ರು ಕೆಲಸದ ಮೇಲೆ, ಅವ್ರು ಅದೇ ಹೇಳ್ತಾ ಇದ್ರು ರಾಜಮುಡಿ ಅಕ್ಕಿ ಸಿಗುತ್ತೆ ತೊಗೊಂಡು ಬರ್ತೀನಿ ಅಂತ. ಸರಿ ತೊಗೊಂಡು ಬನ್ನಿ, ಒಂದು ವೇಳೆ ಕಡಿಮೆ ಏನಾದರೂ ಇದ್ದರೆ ಒಂದು 25 ಕೆಜಿನೇ ತಂದುಬಿಡಿ ಅಂತ ಹೇಳಿದೆ. ಆದರೆ ಅವ್ರ ಕೆಲಸ ಮುಗಿಸೋ ಅಷ್ಟೊತ್ತಿಗೆ ನೈಟ್ ಆಗೋಯ್ತಂತೆ, ಹಾಗಾಗಿ ಅವರು ತರಲೇ ಇಲ್ಲ. ಸರಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಆ ಸೈಡ್ ಹೋದಾಗ ನೋಡೋಣ, ಇವರು ರೇಟ್ ವಿಚಾರಿಸ್ತೀನಿ ಅಂತ ಹೇಳ್ತಾ ಇದ್ರು. ಮಿಲ್ಕ್ ಶೇಕ್ಗೆ ನಾನು ಬಾಳೆಹಣ್ಣ ಯೂಸ್ ಮಾಡ್ತಾ ಇದ್ದೀನಿ. ನಾ ಬೇರೆ ಬೇರೆ ಹಣ್ಣಲ್ಲೂ ಮಾಡ್ತೀನಿ, ಸಪೋಟ ಆಪಲ್ಲು ಇವೆಲ್ಲನೂ, ಆದರೆ ನಮ್ಮನೇಲಿ ಬಾಳೆಹಣ್ಣಲ್ಲಿ ಮಾಡಿರೋದನ್ನೇ ತುಂಬಾ ಇಷ್ಟಪಡೋದು. ಮತ್ತು ಪರ್ಸ್ನಲಿ ನನಗೂ ಅಷ್ಟೇ ಬಾಳೆಹಣ್ಣಿಂದ ಮಾಡಿರೋ ಮಿಲ್ಕ್ ಶೇಕ್ ಅಂದ್ರೇ ಇಷ್ಟ. ಆದರೆ ಅದೇ ಯಾವಾಗಲೂ ಒಂದೇ ಥರ ಕುಡಿಬಾರ್ದು ಅಂತ ಹೇಳಿಬಿಟ್ಟು ಒಂದೊಂದು ದಿನ ಒಂದೊಂದು ಹಣ್ಣನ್ನು ಚೇಂಜ್ ಮಾಡ್ತಾ ಇರ್ತೀನಿ. ಮತ್ತು ನಾನು ಡ್ರೈ ಫ್ರೂಟ್ಸು ಅಷ್ಟೇ ಜಾಸ್ತಿ ಇವತ್ತು, ಅಂದರೆ ಓವರ್ ನೈಟ್ ಆ ಥರ ಎಲ್ಲ ಏನೂ ನೆನೆಸೋಕೆ ಹೋಗೋಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣ ಇವಾಗ ಮಿಲ್ಕ್ ಶೇಕ್ ಮಾಡ್ತೀನಿ ಅನ್ನೋಂಗಿದ್ರೆ ಎದ್ದಿದ ತಕ್ಷಣ ನೆನೆಸ್ತೀನಿ.
ನೆನೆಸ್ಬಿಟ್ಟು ಆಮೇಲೆ ಒಂದು ಅವರು ಇಲ್ಲ ಅರ್ಧ ಗಂಟೆನೋ ಮುಕ್ಕಾಲು ಗಂಟೆನೋ ಮ್ಯಾಕ್ಸಿಮಮ್ ಅರ್ಧ ಗಂಟೆ ಅಂತೂ ನೆನೆಸಿ ನೆನೆಸ್ತೀನಿ. ಅದ್ರ ಮೇಲೆ ಒಂದು ಮುಕ್ಕಾಲು ಗಂಟೆ ಒನ್ ಅವರ್ ಆಗಿಬಿಡತ್ತೆ ಕೆಲವು ಸತಿ. ಹಂಗೇ ನಾನು ಮಾಡೋದು ಮಿಲ್ಕ್ ಶೇಕ್ನ. ಇನ್ನು ಹಂಗೇ ಇವತ್ತು ಸಾಂಬಾರು, ಅದೇ ಹಸ್ಬೆಂಡ್ ಆಫೀಸ್ಗೆ ಹೋಗೋದ್ರಿಂದ ಬಾಕ್ಸ್ ತೊಗೊಂಡು ಹೋಗ್ತಾರಲ್ವ, ಅದಕ್ಕೇ ಪಾಲಕ್ ಸೊಪ್ಪು ತರಿಸಿದ್ದೆ. ಸೊ ಮಸೊಪ್ಪು ಮಾಡಿಬಿಟ್ಟು ಮುದ್ದೆನೂ ಮಾಡಿಕೊಡ್ತಾ ಇದ್ದೀನಿ ಅವ್ರಿಗೆ. ಸೊ ಇನ್ನು ಮಕ್ಕಳು ಹಸ್ಬೆಂಡ್ ಎಲ್ಲ ಹೋದರು ರಾತ್ರಿ. ಸೊ ಹೇಳದ್ನಲ್ವ 11 ಗಂಟೆ ಆಗೋಯಿತು. ಹಂಗೆ ನಾನು ಜಸ್ಟ್ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಮಲಗಿಬಿಟ್ಟಿದ್ವಿ. ಏನೂ ಎತ್ತಿಟ್ಟಿರಲಿಲ್ಲ, ಎಲ್ಲ ಹಂಗೆ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ರೂಮಲ್ಲೆಲ್ಲ ಹಂಗಂಗೆ ಇಟ್ಬಿಟ್ಟು ಮಲಗಿಬಿಟ್ಟಿದ್ದಿದ್ದರಿಂದ ಇವಾಗ ನಾನು ಅದೆಲ್ಲ ಕ್ಲೀನ್ ಮಾಡ್ಕೊಬೇಕು. ಈಗ ಅದಕ್ಕೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೀರೆಯನ್ನು ಮಾತ್ರ ನಾನು ಫೋಲ್ಡ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಗಾಳಿಗೆ ಹಾಕಿದ್ದೆ, ಯಾಕಂದರೆ ಅದು ಹಂಗೆ ಇಡಬಾರ್ದಲ್ವ. ಮತ್ತೆ ಇವಾಗ ಎತ್ತಿಟ್ಬಿಟ್ರೆ ಮತ್ತೆ ಇನ್ಯಾವಾಗ ನಾನು ಆ ಸೀರೆಯನ್ನು ತೆಗಿತೀನೋ ಗೊತ್ತಿಲ್ಲ. ಸೊ ಅದನ್ನು ಮಾತ್ರ ನಾನು ನೈಟೇ ಸ್ವಲ್ಪ ಹೊತ್ತು ಗಾಳಿಗೆ ಅಂತ ಹೇಳಿಬಿಟ್ಟು ಆಚೆ ಒಣಗಾಕಿದೆ. ಅಂದರೆ ಆಚೆ ಅಂತಂದರೆ ಮನೆಯಿಂದ ಹೊರಗಡೆ ಅಲ್ಲ, ಇಲ್ಲೇ ಮೇಲ್ಗಡೆ ಹಾಲಲ್ಲಿ ಒಂದು ಚೇರ್ ಹಾಕ್ಬಿಟ್ಟು ಅದ್ರ ಮೇಲೆ ಒಣಗ ಹಾಕಿದ್ದೆ ನಾನು ಸ್ಯಾರಿನ. ಈ ಫಂಕ್ಷನ್ಸ್ ಇದ್ದಿದ್ದರಿಂದ ನಾನು ಬಳೆಗಳಾಗ್ಬೋದು, ಪಿನ್ಸು, ನೇಲ್ ಪಾಲಿಶ್ ಪ್ರತಿಯೊಂದು ಎಲ್ಲ ತೆಗ್ದು ಹಂಗಂಗೆ ಇಟ್ಟಿದ್ದೆ. ಮತ್ತು ಹಂಗೇ ನಾನು ಇದು ಬ್ಯಾಂಗಲ್ದು ಬಾಕ್ಸನ್ನು ಕೇಳ್ತಾ ಇರ್ತಾರೆ, ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಕ್ಚುಲಿ ಹಾಕಿದ್ದೀನಿ. ಅಂದರೆ ನಾನು ಆನ್ಲೈನಲ್ಲಿ ಒಂದೆರಡನ್ನ ತೊಗೊಂಡಿದ್ದೆ, ಇನ್ನೊಂದು ಎರಡು ನಾನು ಸಿಟಿಗೆ ಹೋದಾಗ ಅಂದರೆ ಚಿಕ್ಕಪೇಟೆಗೆ ಹೋದಾಗ ಅಲ್ಲಿ ಒಂದು ಎರಡನ್ನ ತೊಗೊಂಡು ಬಂದಿದ್ದೆ. ಸೊ ಮೇ ಬಿ ನಾನು ಆನ್ಲೈನಲ್ಲಿ ಏನು ಪರ್ಚೇಸ್ ಮಾಡಿದ್ದೀನೋ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಅನ್ಕೋತೀನಿ. ಹಾಗೇ ನೇಲ್ ಪಾಲಿಶು ಎಲ್ಲನೂ ಸ್ವಲ್ಪ ಅಂದರೆ ಈಗ ಹೆಣ್ಮಕ್ಳು ಇರೋದ್ರಿಂದ ಮತ್ತು ನಾರ್ಮಲಾಗಿ ಎಲ್ಲ ಲೇಡೀಸ್ಗೂ ಈಗ ಬಳೆ ಆಗ್ಬೋದು, ನೇಲ್ ಪಾಲಿಶ್ ಆಗ್ಬೋದು, ಈ ಸ್ವಲ್ಪ ಒಂಥರ ಇಂಟ್ರೆಸ್ಟ್ ಇದ್ದೇ ಇರುತ್ತೆ ಅನ್ಕೋತೀನಿ ಅಲ್ವಾ. ಸೊ ನನಗೂ ಹಾಗೇ ಹಂಗನ್ಬಿಟ್ಟು ಅತಿಯಾಗಿ ಏನೂ ಇಟ್ಟಿಲ್ಲ, ಬಟ್ ಬೇಕಿರೋ ಅಷ್ಟು ಇಟ್ಟೇ ಇರ್ತೀವಲ್ವ ಎಲ್ಲರ ಮನೇಲೂ, ಇದು ಕಾಮನ್ ಅನ್ಕೋತೀನಿ. ಸೊ ನಾನು 4-5 ದಿನದಿಂದ ಫಂಕ್ಷನ್ಸ್ ಇದ್ದಿದ್ದಕ್ಕೆ ಒಂದೊಂದು ತೆಗಿಯೋದು ಅಲ್ಲಲ್ಲಲ್ಲೇ ಇಟ್ಬಿಟ್ಟಿದ್ದೆ, ನೀಟಾಗಿ ಆರ್ಗನೈಸೇ ಮಾಡ್ಕೊಂಡಿರಲಿಲ್ಲ. ಒಂದೇ ಸತಿ ಎಲ್ಲ ಫಂಕ್ಷನ್ನು ಮುಗಿದ್ಮೇಲೆ ಆರ್ಗನೈಸ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ. ಬಟ್ ಇವಾಗ ಒಂಥರ ನೀಟಾಗಿ ಅದನ್ನು ಅದರ ಜಾಗಕ್ಕೆ ಎತ್ತಿಟ್ಟಾಗಲೇ ಒಂಥರ ಸಮಾಧಾನ ಆಗುತ್ತೆ. ಹಾಗೇ ನಾನು ಸ್ವಲ್ಪ ಅದು ಗೋಲ್ಡನ್ನು ಇವತ್ತು ಬ್ಯಾಂಕಿಗೆಲ್ಲ ಸ್ವಲ್ಪ ತೊಗೊಂಡೋಗಿ ಇಟ್ಟು ಬಂದ್ಬಿಡಬೇಕು. ನಾವು ಮನೇಲಿ ಯಾವುದೇ ಗೋಲ್ಡನ್ನು ಇಟ್ಕೊಳ್ಳೋದಿಲ್ಲ, ಹಾಗಾಗಿ ನನಗೆ ಗೋಲ್ಡ್ ನೀವು ವ್ಲಾಗ್ನ ಕೇಳ್ತಾ ಇರ್ತೀರಾ, ಜ್ಯುವೆಲ್ರಿ ವ್ಲಾಗ್ ಮಾಡಿ ಅಂತ ಹೇಳಿಬಿಟ್ಟು. ಸೊ ನಾನು ಯಾವುದೇ ಗೋಲ್ಡ್ನ ಮನೇಲಿ ಇಡದೇ ಇರೋದ್ರಿಂದ ನನಗೆ ಗೋಲ್ಡ್ ವ್ಲಾಗ್ನ ಮಾಡೋಕ್ಕಾಗ್ತಾ ಇಲ್ಲ. ಮತ್ತು ನಾನು ಮೆಹಂದಿ ಫಂಕ್ಷನ್ಗಾಗ್ಬೋದು, ಹಾಗೇ ಮತ್ತು ಮೊನ್ನೆ ನಾನು ಒಂದು ಗೃಹಪ್ರವೇಶಕ್ಕೆ ಹೋಗಿದ್ದು, ಈಗ ಮದುವೆ ಎಲ್ಲ ಅಂದರೆ ಜ್ಯುವೆಲ್ರಿದು ಲಿಂಕ್ ಕೊಡಿ ಅಂತಲೂ ಕೆಲವರು ಕೇಳಿದ್ದೀರಾ. ಸೊ ನಾನು ಆಲ್ಮೋಸ್ಟ್ ಆಲ್ ಎಲ್ಲನೂ ನಾನು ಗೋಲ್ಡೇ ವೇರ್ ಮಾಡಿದ್ದು. ಸೊ ಅದರದ್ದು ಲಿಂಕ್ ಯಾವ ಥರ ಕೊಡೋದು ಗೊತ್ತಿಲ್ಲ, ಆದರೆ ನಾನು ಗೋಲ್ಡ್ ಎಲ್ಲ ಆಲ್ಮೋಸ್ಟು ಸನ್ರೈಸ್ ಆಭರಣ ಅಂತ ಹೇಳಿ ಮಲ್ಲೇಶ್ವರಮ್ಮಲ್ಲಿ ನಾನು ಮಾಡಿಸೋದು. ಸೊ ಬೇಕಾದರೆ ನೀವು ಆ ಶಾಪ್ ಯಾರಿಗಾದರೂ ಗೊತ್ತಿದ್ದರೆ ನೀವು ಆ ಶಾಪ್ಗೆ ಹೋದರೆ ನಿಮಗೆ ಅಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಮತ್ತು ಒಳ್ಳೆ ಡಿಸೈನ್ಸ್ ಇದೆ. ಹಂಗನ್ಬಿಟ್ಟು ಇದು ಪ್ರಮೋಷನ್ ಅಂತೆಲ್ಲ ಅಂದ್ಕೊಳಕ್ಕೆ ಹೋಗಬೇಡಿ, ನಾನು ಆ ಶಾಪ್ನ ಏನು ಪ್ರಮೋಷನ್ ಮಾಡ್ತಾ ಇಲ್ಲ. ಬಟ್ ನಾನು ನಾರ್ಮಲಾಗಿ ಗೋಲ್ಡನ್ನು ಪರ್ಚೇಸ್ ಮಾಡೋದು ಆ ಶಾಪಲ್ಲಿ ಅಂತ ಅಷ್ಟೇ ಹೇಳ್ತಾ ಇದ್ದೀನಿ. ಸ್ಯಾರಿನೂ ಅಷ್ಟೇ, ನಾನು ಈ ಥರ ಸ್ಯಾರಿ ಬ್ಯಾಗನ್ನು ತೊಗೊಂಡು ಅದರಲ್ಲಿ ಸ್ಟೋರ್ ಮಾಡ್ಕೊಂಬಿಡ್ತೀನಿ. ತುಂಬ ನೀಟಾಗಿರುತ್ತೆ ಮತ್ತು ಕ್ಲೀನಾಗಿ ಗೊತ್ತಾಗುತ್ತೆ ನನಗೆ. ಅಂದರೆ ಹಂಗೆ ಇಟ್ಟರೆ ಸ್ವಲ್ಪ ಧೂಳು ಥರ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಥರ ಬ್ಯಾಗನ್ನು ತೊಗೊಂಡಿರೋದು. ಇದು ಸುಮಾರು 4 ವರ್ಷವೇ ಆಗಿದೆ ನಾನು ಈ ಬ್ಯಾಗ್ಸ್ನೆಲ್ಲ ತೊಗೊಂಡು. ಸೊ ತುಂಬ ಚೆನ್ನಾಗಿ ಬಾಳಿಕೆ ಬಂದಿದೆ. ಇದರದು ಲಿಂಕ್ ನಾನು ಒಂದು ಸತಿ ಚೆಕ್ ಮಾಡ್ತೀನಿ, ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಒಂದು ವೇಳೆ ಸಿಕ್ಕಿದ್ರೆ ನಾನು ಖಂಡಿತ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡ್ತೀನಿ. ಮತ್ತು ಬ್ಲೌಸಸ್ದು ಅಷ್ಟೇ, ಅದಕ್ಕೆ ಸಪ್ರೇಟಾಗಿ ಒಂದು ಬ್ಲೌಸ್ಗೆ ಅಂತಲೇ ಬ್ಯಾಗ್ ಬರುತ್ತಲ್ವ, ಅದರಲ್ಲಿ ಇಟ್ಕೋತೀನಿ. ಅಂದರೆ ಸೆಂಟ್ರಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ಒಂದೊಂದು ನ್ಯೂಸ್ ಪೇಪರ್ನ ನಾನು ಹಾಕ್ಬಿಡ್ತೀನಿ, ಯಾಕಂದರೆ ಇದು ವರ್ಕ್ ಇರುತ್ತಲ್ವ, ಆ ಬ್ಲೌಸ್ ಟಚ್ಚಾಗಿ ಆ ವರ್ಕ್ ಅಂದರೆ ಬೇರೆ ಬ್ಲೌಸ್ಗೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಈ ಥರ ನ್ಯೂಸ್ ಪೇಪರ್ಸನ್ನು ಸೆಂಟ್ರಲ್ಲಿ ಒಂದೊಂದು ಹಾಕ್ಬಿಟ್ಟು ನಾನು ಬ್ಲೌಸಸ್ನ ಸ್ಟೋರ್ ಮಾಡಿ ಇಟ್ಕೋತೀನಿ. ಸೊ ಇದೆಲ್ಲ ನಾನು ಚೆಕ್ ಮಾಡ್ತೀನಿ, ಒಂದು ವೇಳೆ ನನಗೆ ಅದು ಸಿಕ್ಕಿದ್ರೆ ಖಂಡಿತ ನಾನು ಲಿಂಕನ್ನು ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಮಕ್ಕಳದು ಫಂಕ್ಷನ್ಗೆ ವೇರ್ ಮಾಡಿದ್ರಲ್ಲ, ಅಂದರೆ ಮನೆ ಗೃಹ ಪ್ರವೇಶಕ್ಕಾಗಿರ್ಬೋದು, ಮದುವೆಗಾಗಿರ್ಬೋದು, ಅದು ಡ್ರೆಸ್ಸಸ್ ಎಲ್ಲ ನಾನು ಸ್ಟಿಚ್ ಮಾಡಿಸಿರೋದೆ. ಅದು ಅಂದರೆ ಲಾಸ್ಟ್ ವ್ಲಾಗಲ್ಲೂ ನಾನು ಹೇಳಿದ್ದೆ. ಸೊ ಅದನ್ನು ನಾನು ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ. ಅಂದರೆ ಅದನ್ನು ನೀಟಾಗಿ ಶೂಟ್ ಮಾಡಿಕೊಂಡು ಸಪ್ರೇಟಾಗಿ ನಾನು ತೋರಿಸೋಣ ಅಂತ ಅಂದ್ಬಿಟ್ಟು, ಅಂದರೆ ಯಾವ ರೀತಿ ಡ್ರೆಸ್ನ ಹೊಲಿಸಿದ್ದೀನಿ, ಮತ್ತು ಏನೇನು ಡಿಸೈನು ಮಾಡಿಸಿದ್ದೆ, ಯಾವ ರೀತಿ ಅದಕ್ಕೆ ಪ್ಲ್ಯಾನ್ ಮಾಡಿದ್ದೆ ನಾನು, ಮತ್ತು ಕ್ಲಾತ್ ಪ್ರತಿಯೊಂದು ಡೀಟೇಲಾಗಿ ಹೇಳಬೇಕು ಅಂತಲೇ ಅಂದ್ಕೊಂಡಿದ್ದೆ ಈ ವ್ಲಾಗಲ್ಲೇ ಆ್ಯಡ್ ಮಾಡೋಣ ಅಂತ.
ಆದರೆ ಇದು ಆಲ್ರೆಡಿ ಸ್ವಲ್ಪ ಲೆಂತಿ ಆಗಿಬಿಟ್ಟಿದೆ ವಿಡಿಯೋ, ಮತ್ತು ನಾನು ಅದನ್ನು ಆ್ಯಡ್ ಮಾಡಿದ್ದೀನಿ ಅಂದರೆ ಆಲ್ಮೋಸ್ಟ್ ಆಲೆಲ್ಲ ಒಂದು 35 ನಿಮಿಷ ಅಷ್ಟು ಆಗೋಗುತ್ತೆ. ಹಾಗಾಗಿ ನಾನು ಇವಾಗ ಈ ವಿಡಿಯೋದಲ್ಲಿ ಅದನ್ನು ಹಾಕೋದಿಲ್ಲ. ಮತ್ತು ನಾನು ನಾಳೆ ಇನ್ನೊಂದು ಬ್ಲಾಗ್ನ ಅಂದರೆ ಅದು ಆ್ಯಕ್ಚುಲಿ ಶೂಟ್ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ, ಸೊ ಅದನ್ನು ಸ್ವಲ್ಪ ಎಡಿಟಿಂಗ್ ಕೆಲಸಗಳಿದೆ, ಸ್ವಲ್ಪ ಅದನ್ನು ಮಾಡಿಬಿಟ್ಟು ನಾನು ಸಾಟರ್ಡೆ ಅಂದರೆ ನಾಳೆನೇ ನಿಮಗೆ ಆ ವ್ಲಾಗ್ನ ಅಪ್ಲೋಡ್ ಮಾಡಿಬಿಡ್ತೀನಿ. ಜಾಸ್ತಿ ಅದೇನು ಕಾಯ್ಸೋಕ್ಕೆ ಹೋಗೋದಿಲ್ಲ. ಅದಕ್ಕೋಸ್ಕರ ಅಂದರೆ ನಾನು ಫಸ್ಟೇ ಅಂದ್ಕೊಂಡೆ ಇದರಲ್ಲೇ ಮಾಡಬೇಕು ಅಂತ ಹೇಳಿ ತುಂಬಾ ಎಡಿಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಈ ವಿಡಿಯೋನೇ ತುಂಬ ಲಾಂಗ್ ಆಗಿತ್ತು, ತುಂಬ ಎಡಿಟ್ ಮಾಡಿ ಚಿಕ್ಕದು ಮಾಡಿದೆ ವಿಡಿಯೋನ. ಅದನ್ನು ಆ್ಯಡ್ ಮಾಡೋಕ್ಕೆ ಹೋದರೆ ಅದು ತುಂಬಾ ಅಂದರೆ ಒಂದು 30-35 ನಿಮಿಷ ಆಗೋಗುತ್ತೆ. ಕೆಲವ್ರಿಗೆ ಅಷ್ಟೊತ್ತು ವಿಡಿಯೋನ ನೋಡೋಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ಒಂದು ಮ್ಯಾಕ್ಸಿಮಮ್ ಒಂದು 20-25 ನಿಮಿಷ ಆದರೆ ವಿಡಿಯೋಸ್ನ ನೋಡ್ಬೋದು ಅಷ್ಟೇ. ಅದರಲ್ಲೂ ನಾನು ಕ್ಯೂ ಆ್ಯಂಡ್ ಎ ಅಂತೂ ತುಂಬ 1 hour 52 minutes ಏನೋ ಮಾಡಿಬಿಟ್ಟಿದ್ದೀನಿ ಅನ್ಕೋತೀನಿ. ಸೊ ಅದನ್ನೇ ಅಂದರೆ ನನಗೆ ನಿಜ ಹೇಳಬೇಕು ಅಂತಂದರೆ ಯಾರೂ ಆ ವಿಡಿಯೋಗೆ ನನಗೆ ಲೆಂತಿ ಆಯಿತು ಅಂತ ಹೇಳಲೇ ಇಲ್ಲ. ಒಂದೇ ಒಂದು ಕಮೆಂಟ್ ಏನೋ ಬಂದಿತ್ತು ಅಷ್ಟೇ, ಲೆಂತಿ ಆಯಿತು ಅಂದ್ಬಿಟ್ಟು. ಇನ್ನು ಉಳಿದವರೆಲ್ಲ ಅದನ್ನು ತುಂಬ ಪಾಸಿಟಿವಾಗೆ ತೊಗೊಂಡ್ರು. ಬಟ್ ಎಲ್ಲ ವಿಡಿಯೋನೂ ನಾನು ಆ ರೀತಿ ಲೆಂತಿಯಾಗಿ ಮಾಡ್ಕೊಂಡು ಹೋದರೆ ಅದು ನೋಡೋರ್ಗೂ ತುಂಬ ಬೋರ್ ಆಗಿಬಿಡತ್ತೆ. ಹಾಗಾಗಿ ಅಷ್ಟೇ, ಅದಕ್ಕೋಸ್ಕರ ನಾನು ಅದು ಡ್ರೆಸ್ಸಸ್ದು ವ್ಲಾಗ್ನ ಇದಕ್ಕೆ ಆ್ಯಡ್ ಮಾಡೋಕ್ಕೆ ಹೋಗಲಿಲ್ಲ. ಖಂಡಿತ ನಾನು ಶನಿವಾರ ನಿಮಗೆ ಒಂದು 11-12 ಗಂಟೆ ಅಷ್ಟೊತ್ತಿಗೆ ಆ ವ್ಲಾಗ್ನ ಅಪ್ಲೋಡ್ ಮಾಡಿಬಿಡ್ತೀನಿ. ಇವತ್ತೇ ಅಂದರೆ ಇವಾಗ ಶುಕ್ರವಾರ ಅಲ್ವಾ, ಇವತ್ತು ಅಂದರೆ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡಿರೋದು ಶುಕ್ರವಾರ. ಹಾಗಾಗಿ ನಾನು ಎಗೇನ್ ವಾಯ್ಸ್ ಓವರ್ನ ಚೇಂಜ್ ಮಾಡಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇವತ್ತೇ ಅದರದ್ದು ಫುಲ್ಲು ಎಡಿಟಿಂಗ್ದೆಲ್ಲ ಕೆಲಸ ಮುಗಿಸಿ ರೆಡಿ ಮಾಡಿಟ್ಟು ನಾಳೆ ಬೆಳಿಗ್ಗೆನೇ ನಾನು ಆ ವ್ಲಾಗ್ನ ನಿಮಗೆ ಅಪ್ಲೋಡ್ ಮಾಡಿಬಿಡ್ತೀನಿ. ಕಾಪರ್ ಡಿಸ್ಪೆನ್ಸರ್ದು ಬಗ್ಗೆನೂ ಕೆಲವರು ಕೇಳ್ತಾ ಇದ್ರಿ, ಅಂದರೆ ಚೆನ್ನಾಗಿದೆಯಾ ರಿವ್ಯೂ ಕೊಡಿ ಅಂತ ಅಂದ್ಬಿಟ್ಟು ಎಲ್ಲ ನಾನು. ನನಗೆ ತುಂಬಾ ಇಷ್ಟ ಆಯಿತು. ಇದು 5 ಲೀಟ್ರಷ್ಟು ನೀರು ಹಿಡಿಯುತ್ತೆ. ಇದು ಮುಂಚೆ ಏನಾಗ್ತಿತ್ತು ಅಂತಂದರೆ ನಾನು 1 ಲೀಟ್ರದ್ದು ವಾಟರ್ ಬಾಟ್ಲಲ್ಲಿ ನೀರು ಇಟ್ಕೋತಾ ಇದ್ದೆ. ಅಂದರೆ ಮೇಲೆ ಬಂದಾಗ ನಾನು ಆ ಬಾಟಲ್ನ ಎತ್ಕೊಂಡ್ಬರ್ತಾ ಇದ್ದೆ. ಕೆಲವು ಸತಿ ಅದು ಫಿಲ್ ಮಾಡೋದು ಮರ್ತೋದ್ರೆ, ಇಲ್ಲ ನೀರು ಎತ್ಕೊಂಡು ಬರೋದು ಮರ್ತೋದ್ರೆ ನನಗೆ ನೀರು ಅಂದರೆ 1 hour ಇಲ್ಲೇ ಕೆಲಸ ಮೇಲೆ ಬಂದಾಗ ಕ್ಲೀನ್ ಮಾಡಿಕೊಂಡ್ರೆ ನನಗೆ ಇಲ್ಲೇ 1 hour 2 hour ಆಗೋಗ್ಬಿಡೋದು. ಸೊ ಸರಿಯಾಗಿ ನೀರು ಕುಡಿಯೋಕೆ ಆಗ್ತಿರ್ಲಿಲ್ಲ ಅಂತ ಹೇಳಿ ನಮ್ಮ ಮನೆಯವರು ಇದನ್ನು ತರಿಸ್ಕೊಟ್ರು. ಅಂದರೆ ಇದು ಅಮೆಝಾನಲ್ಲೇ ಪರ್ಚೇಸ್ ಮಾಡಿರೋದು, ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಇದರ ಲಿಂಕು ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಅಂದರೆ ನಾನು ಇದನ್ನೇನು ಮಾಡ್ತೀನಿ ಅಂತಂದರೆ 2-3 ದಿನಕ್ಕೆ ಒಂದು ಸತಿ ನೀರು ಖಾಲಿ ಆಗಿಬಿಡತ್ತೆ ಇದರಲ್ಲಿ. ಆ ಟೈಮಲ್ಲೆಲ್ಲ ನಾನು ಬರೀ ನೀರಲ್ಲೇ ಇದನ್ನು ತೊಳೆದು ನೀರು ತುಂಬಿಸಿಟ್ಕೋತೀನಿ. ಆದರೆ ವಾರಕ್ಕೆ ಒಂದು ಸತಿ ನಾನು ಇದಕ್ಕೆ ನಿಂಬೆಹಣ್ಣು ಮತ್ತು ಸ್ವಲ್ಪ ಸಬೀನ ಪೌಡರ್ನ ಹಾಕಿಬಿಟ್ಟು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೋತೀನಿ. ನನಗೆ ಇಷ್ಟ ಆಯಿತು ಇದು ಡಿಸ್ಪೆನ್ಸರು. ಇನ್ನು ಇವತ್ತಿಗೆ ನಾನು ಈ ವ್ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೀ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.